ನ್ಯೂಸ್ ಕರಾವಳಿಯಲ್ಲಿ ಆರಂಭವಾದಂತಹ ಹಿಜಬ್ ಹಾಗೆ ಕೇಸರಿ ಶಾಲು ವಿವಾದ ಇದೀಗ ರಾಜ್ಯವ್ಯಾಪಿ ವ್ಯಾಪಿಸಿಕೊಂಡಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಈಗಾಗಲೇ ಶಿಕ್ಷಣ ಸಚಿವರು ಸರ್ಕಾರ ತೀರ್ಮಾನ ಮಾಡಿದ ಹಾಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಏನು ನೀತಿ ಸಂಹಿತೆ ಇದೆ, ಸಮವಸ್ತ್ರ ಸಂಹಿತೆ ಇದೆ, ಅದನ್ನ ಪಾಲಿಸಬೇಕು ಅಂತ ಹೇಳ್ತಾ ಇದ್ರು ಕೂಡ ಇದು ಬೇರೆ ಬೇರೆ ಆಂಗಲ್ಗಳನ್ನ ಪಡೆದುಕೊಳ್ತಾ ಇದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ವಿಜಯಪುರದಲ್ಲಿ ಹಿಜಬ್ ಅನ್ನ ಧರಿಸಿ ಶಾಲೆಗೆ ಬಂದಂತಹ ಕಾಲೇಜು ವಿದ್ಯಾರ್ಥಿಗಳು, ಸೊ ಅಲ್ಲಿ ಅದಕ್ಕೆ ಪರ್ಯಾಯವಾಗಿ ಕೇಸರಿ ಶಾಲನ್ನು ಕೂಡ ಧರಿಸಿಕೊಂಡು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿದ್ದಾರೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಎಸ್, ರಾಜ್ಯದಲ್ಲಿ ಕೋಮು ಸೌಹಾರ್ದತೆಯನ್ನ ಕದಡುಕ್ಕೇನೆ ಈ ಒಂದು ಹಿಜಬ್ ವಿವಾದ ಮತ್ತು ಕೇಸರಿ ವಿವಾದವನ್ನು ಅತ್ಯಂತ ವ್ಯವಸ್ಥಿತವಾಗಿ ಪಿತೂರಿಯಿಂದ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಇದಕ್ಕೆ ಜಗತಾ ಇಲ್ಲ, ನಾವು ಬಗ್ಗೋದಿಲ್ಲ ಅಂತ ಇದನ್ನು ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ. ಸೊ ಈಗಾಗಲೇ ಸಮವಸ್ತ್ರ ಸಂಹಿತೆಯನ್ನು ಸರ್ಕಾರ ಜಾರಿ ಮಾಡಿ ಆಗಿದೆ. ಕಾಲೇಜು ವಿದ್ಯಾರ್ಥಿಗಳು ಸರ್ಕಾರ ನಿಗದಿಪಡಿಸಿದ ಸಮವಸ್ತ್ರದಲ್ಲಿಯೇ ತರಗತಿಗಳಿಗೆ ಹಾಜರಾಗಬೇಕು ಅಂತ. ಆದರೆ ಕರಾವಳಿಯಿಂದ ಇದೀಗ ಉತ್ತರ ಕರ್ನಾಟಕ ಭಾಗಕ್ಕೂ ಈ ಒಂದು ಹಿಜಬ್ ಕೇಸರಿ ಶಾಲು ವಿವಾದ ವ್ಯಾಪಿಸ್ತಾ ಇದೆ. ಕೇವಲ ಉತ್ತರ ಕರ್ನಾಟಕ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಕಾಲೇಜಿವರೆಗೂ ಕೂಡ ಈ ಒಂದು ಹಿಜಬ್ ವಿವಾದ ವ್ಯಾಪಿಸ್ತಾ ಇದೆ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಕೇಸರಿ ಶಾಲು ಹಾಕ್ಕೊಂಡು ಕಾಲೇಜ್ಗೆ ಬಂದ ವಿದ್ಯಾರ್ಥಿಗಳು ಹಿಜಬ್ನ ವಿವಾದದ ಪರ್ಯಾಯವಾಗಿ ಅವರು ತೆಗೆದರೆ ಮಾತ್ರ ನಾವು ಕೂಡ ಈ ಒಂದು ಕೇಸರಿ ಶಾಲನ್ನು ತೆಗಿತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಶಾಂತೇಶ್ವರ ಶಿಕ್ಷಣ ಸಂಸ್ಥೆ ಕೇಸರಿ ಶಾಲು ಧರಿಸುವ ಮೂಲಕ ಹಿಜಬ್ಬನ್ನು ವಿರೋಧಿಸಿದ್ದಾರೆ ವಿದ್ಯಾರ್ಥಿಗಳು. ಇಡೀ ಕಾಲೇಜಿಗೆ, ಸೊ ಮುನ್ನೆಚ್ಚರಿಕೆಯ ಕ್ರಮವಾಗಿ ಇಡೀ ಕಾಲೇಜಿಗೆ ಒಂದು ದಿನದ ಮಟ್ಟಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಶಾಂತೇಶ್ವರ ಶಿಕ್ಷಣ ಸಂಸ್ಥೆ ಇಂಡಿ ಪಟ್ಟಣದ ಪದವಿ ಪೂರ್ವ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಪಿ ಯು ಸಿಯ ವಿದ್ಯಾರ್ಥಿಗಳು, 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಿಜಬ್ಬನ್ನು ವಿರೋಧಿಸಿ ಕೇಸರಿ ಶಾಲನ್ನು ಧರಿಸಿ ಕಾಲೇಜಿಗೆ ಬಂದಿದ್ದರು. ತರಗತಿಗಳನ್ನು ಕೇಳೋದಕ್ಕೆ ಮುಂದಾದರು, ಕ್ಲಾಸ್ಗಳಿಗೂ ಕೂಡ ಹಾಜರಾಗೋದಕ್ಕೆ ಮುಂದಾಗಿದ್ದರು. ಕೇಸರಿ ಶಾಲು ಹಾಕಿದ್ದವರನ್ನು ಕ್ಲಾಸಿನಿಂದ ಹೊರಹಾಕಿದ್ದಾರೆ ಉಪನ್ಯಾಸಕರು. ಇದು ಕಾಲೇಜು ಧರ್ಮ ಸಂಘರ್ಷವನ್ನು ಮಾಡುವಂತಹ ಬಯಲು ಅಲ್ಲ ಅನ್ನುವಂಥದ್ದನ್ನು ತಿಳಿಸಿ ಹೇಳಿದ್ದಾರೆ. ಸೊ ಈಗಾಗಲೇ ವಿದ್ಯಾರ್ಥಿಗಳಿಗೂ ಕೂಡ ಇದು ಅರ್ಥ ಆಗಬೇಕು. ಯಾವುದನ್ನು ಏನು ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದು, ಅದು ಕೇಸರಿ ಧರಿಸಿದವರಾದರೂ ಆಗಬಹುದು, ಹಿಜಾಬ್ ಧರಿಸಿದವರಾದರೂ ಆಗಬಹುದು, ಯಾರು ಏನನ್ನು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ. ಕಾಲೇಜಿಗೆ ಬಂದಂತಹ ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕ್ಕೊಂಡ್ಬಂದಿದ್ದಾರೆ. ಇದಕ್ಕೆ ಕಾರಣ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಬ್ಬನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ ಅಂತ. ಸೊ ಇದು ಕರಾವಳಿಯಲ್ಲಿ, ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಆರಂಭವಾಗಿದ್ದು ಇದೀಗ ವಿಜಯಪುರಕ್ಕೂ ಕೂಡ ವ್ಯಾಪಿಸಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಕಾಲೇಜಿನಲ್ಲಿಯೂ ಕೂಡ ಅನೇಕ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಹಾಕ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಜಟಾಪಟಿ ನಡೆದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ವಿವಾದವನ್ನು ಬೇಕಂತಲೇ ಭುಗಿಲೇಳಿಸುವಂತಹ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಗೌರಿಬಿದನೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಇಲ್ಲಿ ವಿಜಯಪುರದಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಶಾಂತೇಶ್ವರ ಶಿಕ್ಷಣ ಸಂಸ್ಥೆ. ಗೊಂದಲ ಸೃಷ್ಟಿಯಾಗದೇ ಇರಲಿ ಅಂತ ಆಡಳಿತ ಮಂಡಳಿ ಏನು ಮಾಡಿದೆ, ಇಡೀ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಿದೆ.
ಹಿಂದುತ್ವದ ಘೋಷಣೆಗಳನ್ನು ಕೂಗ್ತಾ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರದ ಕಾಲೇಜಿಗೆ ಬಂದರೆ ಹಿಜಬ್ ತೆಗೆಯದಿದ್ದರೆ ಕೇಸರಿ ಶಾಲೆ ಹಾಕೇ ಹಾಕ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಗೌರಿಬಿದನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಸೊ ಎರಡೂ ಕಡೆ ಒಂದೇ ವಿವಾದ, ವಿಜಯಪುರ ಆಗಬಹುದು ಗೌರಿಬಿದನೂರು ಆಗ್ಬೋದು, ಎರಡೂ ಕಡೆ ಇದೇ ವಿವಾದ ಭುಗಿಲೆದ್ದಿರುವಂಥದ್ದು. ಆಗಲೇ ನಾವು ಹೇಳಿದಾಗೆ ಕರಾವಳಿ ಭಾಗದಲ್ಲಿ ಕಿಚ್ಚನ್ನು ಹೊತ್ತಿಸಿದ್ದಂತಹ ಹಿಜಬ್ ವಿವಾದ ಇಡೀ ರಾಜ್ಯದಾದ್ಯಂತ ವ್ಯಾಪಿಸಿದೀಗ ಉತ್ತರ ಕರ್ನಾಟಕ ಭಾಗ ವಿಜಯಪುರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿಗೂ ಕೂಡ ವ್ಯಾಪಿಸಿದೆ ಅಂತಲೇ ಹೇಳಬಹುದು. ಇನ್ನು ಇದನ್ನೂ ಕೂಡ ವಿರೋಧಿಸಿ ಚಿಕ್ಕಮಗಳೂರಿನಲ್ಲಿ ಕೆಲ ದಲಿತ ವಿದ್ಯಾರ್ಥಿಗಳು ನೀಲಿ ಶಾಲನ್ನು ಧರಿಸಿಕೊಂಡು ಬಂದಿದ್ದಾರೆ. ಇವೆರಡಕ್ಕೆ ವಿರೋಧವಾಗಿ ನಾವು ದಲಿತ ವಿದ್ಯಾರ್ಥಿಗಳು ನಾವು ನೀಲಿ ಶಾಲನ್ನು ಧರಿಸ್ಕೊಂಡ್ಬರ್ತೀವಿ ಅಂತ. ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿಯೇ ಇರಬೇಕು, ವಿದ್ಯೆಯನ್ನು ಕಲಿಯೋದ್ರ ಕಡೆ ಮಾತ್ರ ಅವರ ಗಮನ ಕೇಂದ್ರೀಕೃತವಾಗಿರಬೇಕೇ ಹೊರತು ಪಟ್ಟಭದ್ರ ಹಿತಾಸಕ್ತಿಗಳ ಹಿತಕ್ಕೋಸ್ಕರ ವಿದ್ಯಾರ್ಥಿಗಳು ಇರಬಾರದು ಅನ್ನೋದು ಅವ್ರಿಗೆ ಯಾವಾಗ ವೇದ್ಯವಾಗುತ್ತೋ ಗೊತ್ತಿಲ್ಲ. ಎಸ್, ನಮ್ಮ ವಿಜಯಪುರ ಪ್ರತಿನಿಧಿ ಸುರೇಶ್ ಚಿನ್ಗುಡಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಹಿಜಬ್ ವಿವಾದ ಕರಾವಳಿ ಭಾಗದಲ್ಲಿತ್ತು, ಅದೆಲ್ಲೋ ಒಂದು ಕಡೆ ಸರ್ಕಾರದ ನೀತಿ ಸಂಹಿತೆಯಿಂದ ತಣ್ಣಗಾಯಿತು ಅಂದ್ಕೊಂಡ್ರೆ ಈಗ ಉತ್ತರ ಕರ್ನಾಟಕ ಭಾಗ ಕೂಡ ಇದು ವ್ಯಾಪಿಸ್ಕೊಂಡಿದೆ ಅಂತ ಹೇಳಬಹುದು. ಏನ್ ನಡೀತು ಕಾಲೇಜಿನಲ್ಲಿ? ಹೌದು ಗುರುಪ್ರಸಾದ್, ಏನಂತಂದ್ರೆ ಇದು ಹಿಜಾಬ್ ಕೇಸರಿ ಶಾಲು ವಿವಾದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೇರಳದಲ್ಲಿ ಹುಟ್ಟುಕೊಂಡು ಅಲ್ಲಿಂದ ಕರಾವಳಿ ಭಾಗದಿಂದ ಕುಂದಾರಿ ನಗರಿ ಮುಖಾಂತರ ವಿಜಯಪುರ ನಗರಕ್ಕೆ ಇಲ್ಲಿಂದ ಅದೇ ಕಟ್ಟಕಡೆಯ ತಾಲೂಕು ಮಹಾರಾಷ್ಟ್ರ ಬಾರ್ಡರ್ ಇರತಕ್ಕಂತ ಒಂದು ಹಿಂದಿ ತಾಲೂಕು, ಅಲ್ಲಿಂದ ಎಲ್ಲಿ ಮಹಾರಾಷ್ಟ್ರ ಎಂಟ್ರಿ ಆಗ್ತದೆ ಹೇಳ್ಬೋದು ಗುರುಪ್ರಸಾದ್. ಯಾಕಂತಂದ್ರೆ ಇಲ್ಲಿ ಇಂಡಿಯಾ ಶಾಂತೇಶ್ವರ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಅಂತಂದ್ರೆ ಹಿಜಾಬ್ ನ ವಿರೋಧಿಸಿ ತಮ್ಮ ಹಸಿರು ಸಾಲುಗಳನ್ನು ಹಾಕು ಬಂದು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗದ ಮುಖಾಂತರ ತೀವ್ರತೆಯ ವಿವಾದವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಓಕೆ, ಕಾಲೇಜು ಆಡಳಿತ ಮಂಡಳಿ ಏನ್ ತೀರ್ಮಾನ ತೆಗೆದುಕೊಳ್ತದೆ? ಯಾಕಂದ್ರೆ ಸರ್ಕಾರ ಈಗಾಗಲೇ ಖಾಸಗಿ ಕಾಲೇಜುಗಳಿಗೆ ಏನ್ ತೀರ್ಮಾನ ಇರುತ್ತೋ, ಬಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇರಬಹುದು, ಸರ್ಕಾರಿ ಪಿ ಯು ಕಾಲೇಜ್ ಇರಬಹುದು, ಇದಕ್ಕೆ ಏಕ ರೂಪ ವಸ್ತ್ರ ಸಂಹಿತೆಯನ್ನ ಜಾರಿಗೊಳಿಸಿದೆ. ಸೊ ಇದನ್ನು ಕೂಡ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಕಾಲೇಜಿನ ಆಡಳಿತ ಮಂಡಳಿ ತೀರ್ಮಾನ ಏನು ಅಂತ? ಹೌದು ಗುರುಪ್ರಸಾದ್, ಏನಪ್ಪಂದ್ರೆ ನಾಳೆ ಇಲ್ಲಿ ಈ ಹಿಜಾಬ್ ವಿವಾದ ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇರೋದ್ರಿಂದ ನಾಳೆ ತೀರ್ಪು ಇರೋದ್ರಿಂದ ಇಲ್ಲಿ ಏನಪ್ಪಂದ್ರೆ ತಕ್ಷಣವೇ ಈ ವಿದ್ಯಾರ್ಥಿಗಳು ಇದು ಕೇಸರಿ ಶಾಲನ್ನು ಹಾಕೊಂಡ್ಬಿಟ್ಟು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗೋದ್ರಿಂದ ತಕ್ಷಣ ಆಡಳಿತ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತಿಕೊಂಡು ಪೊಲೀಸರನ್ನ ಸ್ಥಳಕ್ಕೆ ಕರೆಸಿದ್ರಿಂದ ಇದಕ್ಕೆ ವಿದ್ಯಾರ್ಥಿಗಳ ನಿರ್ಧಾರವ ಅಥವಾ ಇದಕ್ಕೆ ಯಾರಾದ್ರೂ ಕುಮ್ಮಕ್ಕಿತ್ತ ಅಂತ ಅದು ಸ್ಪಷ್ಟವಾಗಿ ಹೇಳಲು ಕಷ್ಟ ಆಗುತ್ತೆ ಗುರುಪ್ರಸಾದ್ ಅವರಿಗೆ. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಇದು ಘೋಷಣೆ ಕೂಗಿದೆ ನೋಡಿದ್ರೆ ಜೈ ಶ್ರೀಮಂತ ಘೋಷಣೆ ಕೂಗಿದೆ ನೋಡಿದ್ರೆ ಹಿಂದೆ ಯಾವ್ದಾದ್ರು ಒಂದು ಸಂಘಟನೆ ಕೈವಾಡ ಇರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣ್ತದೆ ಗುರುಪ್ರಸಾದ್. ಓಕೆ, ಪೊಲೀಸರು ಏನಾದ್ರೂ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದಾರಾ ಹೇಗೆ ಅಂತ? ಅದು ವಾತಾವರಣ ಇದು ಅಲ್ಲಿ ನಡ್ತಕ್ಕಂಥ ವಾತಾವರಣ ತಿಳಿಗೊಳಿಸಿ ಎರಡು ದಿನ ಕಾಲೇಜು ಆಡಳಿತ ಮಂಡಳಿ ಎರಡು ದಿನ ರಜೆ ಘೋಷಣೆ ಮಾಡಿದೆ ಗುರುಪ್ರಸಾದ್. ಓಕೆ ಓಕೆ, ಈಗ ಎರಡು ದಿನ ಆದ್ಮೇಲೆ ಕೂಡ ಇದೇ ಘಟನೆ ಮುಂದುವರೆದ್ರೆ ಏನ್ ಮಾಡ್ತಾರೆ? ಅಂದ್ರೆ ನಾಳೆ ಈ ಹಿಜಾಬ್ ಪ್ರಕರಣ ಸಂಬಂಧಿಸಿದಂತೆ ನಾಳೆ ಕೋರ್ಟ್ ಅಲ್ಲಿ ತೀರ್ಪು ಇದೆ ಗುರುಪ್ರಸಾದ್. ಆ ತೀರ್ಪು ನೋಡ್ಕೊಂಡ್ಬಿಟ್ಟು ಎರಡು ದಿವಸ ರಜೆ ಕೊಟ್ಟಿದಾರಲ್ಲ, ಇವಾಗ ನಾಳೆ ತೀರ್ಪು ಏನ್ ಬರ್ತೀವಿ ನೋಡ್ಬಿಟ್ಟು ಕಾಲೇಜನ್ನ ಸ್ಟಾರ್ಟ್ ಮಾಡ್ತಾರೆ ಗುರುಪ್ರಸಾದ್. ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಿಜಾಬ್ ವಿರೋಧಿಸಿ ಕೇಸರಿ ಶಾಲನ್ನು ಹಾಕ್ಕೊಂಡು ಕಾಲೇಜಿಗೆ ಬಂದಿದ್ದಾರೆ. ಸೊ ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ರಯ್ಯಾ, ಪ್ರಾಜೆಕ್ಟ್ ತೆಗೆದುಕೊಂಡು ಹೋಗ್ರಯ್ಯಾ ಅಂತಂದರೆ ಈ ಒಂದು ಕೇಸರಿ ಶಾಲನ ವಿವಾದವನ್ನು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಈಗ ಆಲ್ರೆಡಿ ಹೇಳಿದೆ ಯಾರು ಕೂಡ ಹಿಜಾಬ್ ಆಗಲಿ ಅಥವಾ ಕೇಸರಿ ಆಗಲಿ ಯಾರು ಕೂಡ ಧರಿಸೋ ಹಾಗಿಲ್ಲ ಅಂತ. ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿದ್ದರೆ ಅವರ ಜೀವನಕ್ಕೆ ಅವರ ಭವಿಷ್ಯಕ್ಕೆ ಮಾತ್ರ ಒಳ್ಳೆಯದು. ಸೊ ಇದನ್ನು ವಿದ್ಯಾರ್ಥಿಗಳು ಕೂಡ ಯೋಚನೆ ಮಾಡಬೇಕಾಗುತ್ತೆ, ಮತ್ತು ಇದಕ್ಕೆ ಕುಮ್ಮಕ್ಕು ಕೊಡುವಂಥವ್ರು ಇದಕ್ಕೆ ಸಾಥ್ ಕೊಡುವಂಥವ್ರು ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.